ವಿಸ್ತಾರ ಎಕ್ಸ್ಪ್ರನರ್ಗೆ ಸ್ವಾಗತ ನಾನು ಮಾರುತಿ ಪಾವುಡ ನಿಟ್ಟುಸರು ಬಿಟ್ಟ ಮಾಜಿ ಪ್ರಧಾನಿ ದೇವೇಗೌಡರು ಯಾಕೆ ಈ ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೀನಿ ಇವತ್ತು ನಿಮ್ಮ ಮುಂದೆ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ ಕಾರಣ ಇಷ್ಟೇ ಅವರು ಅರವತ್ತು ವರ್ಷಗಳಲ್ಲಿ ರಾಜಕೀಯ ಜೀವನದಲ್ಲಿ ಸಂಪಾದಿಸಿದಂಥ ಒಂದು ಹೆಸರು ಕೇವಲ ತಮ್ಮ ಮೊಮ್ಮಗ ಹಾಲಿ ಹಾಸನದ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋ ಬಿಡುಗಡೆ ಆಗಿ ಅದರಲ್ಲಿ ಪ್ರಜ್ವಲ್ ಅವರೇ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಭಾಳಷ್ಟು ಚರ್ಚೆಗಳಾದವು ಆ ಹಿನ್ನೆಲೆಯಲ್ಲಿ ಅವರು ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಎಸ್ ಐ ಟಿ ಅವರನ್ನು ಹಿಡಿದು ಕರೆತರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿದ್ದರು ಕಳೆದ ಒಂದು ತಿಂಗಳಿಂದಲೂ ಕೂಡ ಈ ವಿಚಾರ ಪದೇ ಪದೇ ಕೆಣಕುವಂಥ ಒಂದು ಕೆಲಸ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಮಾಡ್ತಾ ಇದ್ರು ಆದರೆ ಇದನ್ನು ಎಷ್ಟೇ ಸಮರ್ಥಿಸ್ಕೊಂಡ್ರು ಕೂಡ ಈ ಪ್ರಕರಣ ಸಮರ್ಥಿಸ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಇರಲಿಲ್ಲ ಹೀಗಾಗಿಯೇ ಮಾಜಿ ಪ್ರಧಾನಿ ದೇವೇಗೌಡರು ಮೊದಲ ದಿನದಲ್ಲೂ ಕೂಡ ಹೇಳ್ತಾ ಬಂದಿದ್ದರು ಒಂದು ವೇಳೆ ಆ ಘಟನೆ ಆಗಿದ್ದೇ ನಿಜ ಆದರೆ ಆ ಅದು ಕಾನೂನಿನ ಅಡಿಯಲ್ಲಿ ಕಾನೂನ ಅಡಿಯಲ್ಲಿ ಇದು ಪ್ರಕರಣ ವಿಚಾರಣೆ ಆಗಬೇಕು ಒಂದು ವೇಳೆ ಸಾಬೀತಾಗಿದ್ದೇ ಆದರೆ ಅತ್ಯಂತ ಕಠಿಣ ಶಿಕ್ಷೆ ಪ್ರಜ್ವಲ್ ಅವ್ರಿಗೆ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದರ ಒಳಸಂಚು ಅಂದರೆ ಒಂದು ವೇಳೆ ಆ ಘಟನೆ ಆಗಿದ್ದೇ ನಿಜ ಆದರೆ ಆ ಪೆನ್ ಪೆನ್ಡ್ರೈವನ್ನು ಹಂಚಿದವರು ಕೂಡ ಅದರಲ್ಲಿ ಪಾತ್ರಧಾರಿಗಳಾಗ್ತಾರೆ ಅವರು ಕೂಡ ಅದರಲ್ಲಿ ಆ ಈ ಪ್ರಕರಣದಲ್ಲಿ ಆಗಬೇಕಾಗುತ್ತೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದರು ಅಂದರೆ ಯಾರು ಆ ಈ ಪ್ರಕರಣ ಮಾಡಿದ್ರು ಅಂದರೆ ಇಂಥ ಒಂದು ಘಟನೆಯನ್ನು ಮಾಡಿದ್ರು ಅದಕ್ಕಿಂತಲೂ ದೊಡ್ಡ ಅಪರಾಧ ಸಂತ್ರಸ್ತರನ್ನು ಬೀದಿಗೆ ತಂದಿದ್ದು ಆ ಬೀದಿಗೆ ತಂದಂತಹ ಮಹಾನ್ ನಾಯಕನ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದರು ಇದು ದಿನಕ್ಕೊಂದು ತಿರುವನ ಪಡ್ಕೊಳ್ತು ದಿನಕ್ಕೊಂದು ಟ್ವಿಸ್ಟ ಟ್ವಿಸ್ಟನ್ನು ಪಡ್ಕೊಳ್ತು ದಿನಕ್ಕೊಂದು ಹೇಳಿಕೆಗಳು ಬಂದವು ಪ್ರತಿ ಹೇಳಿಕೆಗಳು ಬಂದವು ಎ ಟು ಎದುರ್ ಟು ಪೊಲಿಟಿಕ್ಸ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತು ಒಂದು ಸಮಯಕ್ಕೆ ಇಬ್ಬರು ಕೂಡ ಜಿದ್ದಿಗೆ ಬಂದು ಬಿದ್ದಂತೆ ಹೇಳಿಕೆಗಳನ್ನು ಕೊಡ್ತಲೇ ಬಂದರು ಅದಾದ ಬಳಿಕ ಸ್ವತಃ ಕುಮಾರಸ್ವಾಮಿ ಅವರೇ ಮನವಿ ಮಾಡಿಕೊಂಡ್ರು ನೀನು ಎಲ್ಲಿದ್ದರೂ ಕೂಡ ಎಸ್ ಐ ಟಿ ಮುಂದೆ ಹಾಜರಾಗಬೇಕು ಈ ಕ ನೆಲದ ಕಾನೂನಿಗೆ ತಲಾಭೆ ಆಗಬೇಕು ಕೂಡಲೇ ಪ್ರಜ್ವಲ್ ಎಲ್ಲಿದ್ದರೂ ನೀನು ರಾಜ್ಯಕ್ಕೆ ವಾಪಸ್ ಬಾ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡ್ರು ಆ ಮನವಿಗೂ ಕೂಡ ಪ್ರಜ್ವಲ್ ರೇವಣ್ಣ ಸ್ಪಂದಿಸಲಿಲ್ಲ ಅದಾದ ಬಳಿಕ ಮಾಜಿ ಪ್ರಧಾನಿ ದೇವೇಗೌಡರೆ ಸ್ವತಃ ಪತ್ರವನ್ನು ಬರೆದರು ಅಂದರೆ ತಮ್ಮ ಎಕ್ಸ್ ಮೂಲಕ ಆ ಪತ್ರವನ್ನು ಹಾಕುವಂತಹ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು ಒಂದು ವೇಳೆ ನೀನು ಆಟಕ್ಕೆ ಬಿದ್ದು ಬರದೇ ಇದ್ದರೆ ಎಸ್ ಐ ಟಿ ಮುಂದೆ ಹಾಜರಾಗದೇ ಇದ್ದರೆ ಈ ನೆಲದ ಕಾನೂನಿಗೆ ಗೌರವ ಕೊಡದೇ ಇದ್ದರೆ ನಿನ್ನನ್ನು ನಮ್ಮ ಕುಟುಂಬದಿಂದಲೇ ಹೊರಗಡೆ ಹಾಕಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದರು ಅದಾಗಿ ಐದು ದಿನಗಳು ಕಳೆದೋಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಪತ್ರವನ್ನು ಬರೆದು ಮನವಿ ಮಾಡಿಕೊಂಡು ಐದು ದಿನಗಳ ಬಳಿಕ ಇವತ್ತು ಏಕಾಏಕಿ ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷ ಆಗಿದ್ದಾರೆ ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ ಇದು ಪ್ಯೂರ್ಲಿ ರಾಜಕೀಯ ಷಡ್ಯಂತ್ರ ಆಸನದಲ್ಲಿನ ಕೆಲವೊಂದಷ್ಟು ರಾಜಕೀಯ ನಾಯಕರು ಮಾಡಿದಂಥ ಒಂದು ಷಡ್ಯಂತ್ರಕ್ಕೆ ನಾನು ಬಲಿಯಾಗಿದ್ದೀನಿ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಕೋರ್ಟ್ ಮೇಲೆ ನಂಬಿಕೆ ಇದೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಇದರಿಂದ ಏನೆಲ್ಲ ರಾಜಕೀಯ ಆಗಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಆದರೆ ಸದ್ಯಕ್ಕೆ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ ನಮ್ಮ ತಾತ ತಂದೆ ತಾಯಿ ಚಿಕ್ಕಪ್ಪ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಕ್ಷಮೆ ಕೇಳ್ತೀನಿ ಅನ್ನುವಂಥ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಅಕ್ಷರಶಃ ಇದೇ ಇಪ್ಪತ್ತಾರನೇ ತಾರೀಕು ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹೋದಂತಹ ಪ್ರಜ್ವಲ್ ರೇವಣ್ಣ ಇವತ್ತಿನವರೆಗೂ ಕೂಡ ಎಲ್ಲಿಯೂ ಕೂಡ ಮಾತಾಡಿರಲಿಲ್ಲ ಕೇವಲ ಒಮ್ಮೆ ಮಾತ್ರ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಎಕ್ಸಲ್ಲಿ ಒಂದು ವಿಚಾರವನ್ನು ಬರ್ಕೊಂಡಿದ್ದರು ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ನ್ಯಾಯಾಲಯ ನ್ಯಾಯ ಕಾನೂನ ಪ್ರಕಾರ ಈ ಪ್ರಕರಣವನ್ನು ಎದುರಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದರು ಅದಾದ ಬಳಿಕ ಒಂದು ತಿಂಗಳ ಬಳಿಕ ಮೊದಲನೇದಾಗಿ ಬಿಟ್ಟಂತಹ ಒಂದು ವಿಡಿಯೋ ಇದು ಈ ವಿಡಿಯೋದಿಂದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಬ್ಬರು ಕೂಡ ಒಂದಷ್ಟು ನಿಟ್ಟುಸರು ಬಿಡೋದಕ್ಕೂ ಕಾರಣ ಆಗಿದೆ ಕಾರಣ ಇಷ್ಟೇ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಂಗ್ರೆಸ್ ನಾಯಕರು ಆರೋಪ ಏನಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಿಂದ ಹಿಡಿದು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದೆ ಏನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿಗೆ ಹೇಳಿದೆ ವಿದೇಶಕ್ಕೆ ಹೋಗೋ ಚಾನ್ಸೇ ಇಲ್ಲ ಇವರೇ ಅವರನ್ನು ಕಳಿಸ್ಕೊಟ್ಟಿದ್ದು ಏ ಎನ್ ಡಿ ಎ ಪಾತ್ರಧಾರಿಗಳಾಗಿದ್ದರಿಂದ ಕೇಂದ್ರ ಸರ್ಕಾರದ ನೆರವನ್ನು ಪಡೆದು ಅವರನ್ನು ರಾಜ್ಯ ಬಿಟ್ಟು ವಿದೇಶಕ್ಕೆ ಹೋಗೋದಕ್ಕೆ ಅನುವು ಮಾಡಿಕೊಟ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾಯಿದ್ರು ಇದ್ದರು ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟಂತೆ ಕಾಣಿಸ್ತಾ ಇದೆ ಹೀಗಾಗಿ ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನೇ ಹಾಜರಾಗ್ತೀನಿ ಅಂತ ಹೇಳಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಒಂದಷ್ಟು ಹೆಚ್ಚು ಬಲ ಬಂದಂತೆ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಕಾನೂನು ಮುಂದೆ ಕೋರ್ಟ್ ಮುಂದೆ ಏನೇ ಆಗ್ಬೋದು ಒಂದು ವೇಳೆ ಸಾಬೀತಾದರೆ ಜೈಲಿಗೆ ಹೋಗಬೇಕಾಗುತ್ತೆ ಸಾಬೀತ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ರಿಲೀಫ್ ಕೂಡ ಸಿಗುತ್ತೆ ಅದೇನೇ ಇರಲಿ ಈಗ ಕಾಂಗ್ರೆಸ್ಗೆ ರಾಜಕೀಯ ಅಸ್ತ್ರ ಆಗಿದ್ದಂಥ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಿಟ್ಟಂತಹ ಈ ಒಂದು ವಿಡಿಯೋ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೂಡ ಒಂದು ನಿಟ್ಟಿಸ್ರು ತಂದಿರೋದಂತರೂ ಯಾವುದೇ ತಪ್ಪಿಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಇದು ವಿಸ್ತಾರ ನಿಖರ ಜನಪರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ